तेंगिन तूरी बळसदेने नाल्कु चट्नी विधानगळन्न इवत्तिन वीडियोदल्लि नावु तिळ्कोळ्ळोण। नमस्कार, अंबिका शेट्टीस् किचन कन्नड चानेल्गे तमगेल्लरिगू प्रीतिय स्वागत। मोदलने चट्नी विधान हेगंत नोडोण। 6 इंद 7 ब्याड्गे ओणमेणसिनकायि, ओंदु 15 बेळ्ळुळ्ळि एसळु, ओंदु इंचु गात्रद हसि शुंठि, 3 टोमेटोन दोड्ड दोड्ड होळुगळन्नागि माडि कट् माडि ओंदु कुक्करिगे हाकि, जोतेगे अर्ध चमचगोष्टु कल्लुप्पु हाकि ಸ್ವಲ್ಪ ನೀರು ಹಾಕಬೇಕು। ಸುಮಾರು 2 ರಿಂದ 3 ದೊಡ್ಡ ಚಮಚಗಳಷ್ಟು ನೀರು ಹಾಕಿದ್ರೆ ಸಾಕು। ಕುಕ್ಕರ್ ನಲ್ಲಿ ಬೇಯಿಸೋದ್ರಿಂದಾಗಿ ಅದು ಮತ್ತೆ ನೀರು ಒಡಿತದೆ। 3 ವಿಜಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಪ್ರೆಷರ್ ಕುಕ್ ಮಾಡ್ಕೊಳ್ಳಬೇಕು। ನಂತರ ಇದನ್ನ ಪೂರ್ತಿಯಾಗಿ ತಣಿಲಿಕ್ಕೆ ಬಿಟ್ಟು ಡೈರೆಕ್ಟ್ ಆಗಿ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳಬೇಕು। ತುಂಬಾ ಸುಲಭವಾಗಿ ಮತ್ತೆ ತುಂಬಾ ಬೇಗನೆ ಮಾಡುವಂತ ಚಟ್ನಿ ವಿಧಾನ ಇದರಲ್ಲಿ ನಾವು ಮೊದಲು ಕುಕ್ಕರ್ ನಲ್ಲಿ ಬೇಯಿಸಿ ಕೊನೆಗೆ ಒಗ್ಗರಣೆ ಕೊಡೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಬಳಕೆ ಆಗುತ್ತದೆ। ಇದನ್ನ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಬೇಕು। 2 ಚಮಚ ತೆಂಗಿನೆಣ್ಣೆ ಬೇಯಿಸಿ ಮಾಡಿದನೆ ಒಗ್ಗರಣೆಗೆ, 1/2 ಚಮಚ ಸಾಸಿವೆ, ಸಾಸಿವೆ ಸೇರಿದ ಮೇಲೆ 8 ರಿಂದ 10 ಕರಿಬೇವಿನ ಎಲೆ, 1 ಚಮಚ ಉದ್ದಿನ ಬೇಳೆ, ಈ ಮೂರನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ। ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಂತ ಚಟ್ನಿ ಹಾಕೊಳ್ತಾ ಇದ್ದೇನೆ। ಬಹಳ ಬೇಗನೆ ಆಗ್ತದೆ ಈ ಚಟ್ನಿ, ಬಹಳ ರುಚಿಯಾಗಿ ಇರ್ತದೆ। ಅಷ್ಟೇ ಅಲ್ಲ, ಅನ್ನ, ಚಪಾತಿ, ದೋಸೆ, ಇಡ್ಲಿ ಯಾವುದರ ಜೊತೆಗೂ ಕೂಡ ತಿನ್ನಲಿಕ್ಕೆ ತುಂಬಾನೇ ರುಚಿಯಾಗಿ ಇರ್ತದೆ। 2 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿ ಚಿಲ್ಲಿ ಟೊಮ್ಯಾಟೋ ಚಟ್ನಿ ರೆಡಿ ಆಗ್ತದೆ। ಇದನ್ನ ನಾನು ಆಗ್ಲೇ ಹೇಳಿದಾಗೆ ಅನ್ನ, ಚಪಾತಿ, ದೋಸೆ, ಇಡ್ಲಿ ಯಾವುದರ ಜೊತೆಗೂ ಬಳಸಬಹುದು। ಈ ಸುಲಭದ ಚಟ್ನಿ ವಿಧಾನನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ। ಈಗ ಎರಡನೇ ಬಗೆ ನೋಡೋಣ। ಇದರಲ್ಲಿ ನಾನು ಮೊಸರನ್ನ ಬಳಕೆ ಮಾಡ್ತಾ ಇದ್ದೇನೆ, ಇದರಲ್ಲಿಯೂ ಕೂಡ ಟೊಮ್ಯಾಟೋನೂ ಕೂಡ ಬಳಕೆ ಮಾಡ್ತಾ ಇದ್ದೇನೆ। ಟೊಮ್ಯಾಟೋ ಚಟ್ನಿನೇ ಮಾಡುವ 2-3 ಬಗೆಯನ್ನು ನಾನು ಇವತ್ತು ತೋರಿಸ್ತಾ ಇದ್ದೇನೆ। ಈ ಚಟ್ನಿ ಮಾಡಲಿಕ್ಕೆ ಬಾಣಲಿಯಲ್ಲಿ 2 ದೊಡ್ಡ ಚಮಚ ತೆಂಗಿನೆಣ್ಣೆ ಬಿಸಿ ಮಾಡ್ಕೊಂಡು ಅದಕ್ಕೆ 2 ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜ ಹಾಕಿದ್ದೇನೆ। ಶೇಂಗಾ ಬೀಜ ಸರಿಯಾಗಿ ಗರಿಯಾಗೋ ತನಕ, ಕಂದು ಬಣ್ಣಕ್ಕೆ ಬರೋ ತನಕ ಹುರಿದು, ನಂತರ ಇದಕ್ಕೆ 7 ರಿಂದ 8 ಬೆಳ್ಳುಳ್ಳಿ ಹೆಸಳುಗಳು, ಸುಮಾರು 4 ರಿಂದ 5 ಹಸಿಮೆಣಸಿನಕಾಯಿನ ತುಂಡು ಮಾಡಿ ಹಾಕೊಳ್ಳಬೇಕು। ಹಾಗೇನೇ 2 ಟೊಮ್ಯಾಟೋನ ದೊಡ್ಡ ದೊಡ್ಡದಾಗಿ ಹೋಲ್ ಮಾಡಿ ಹಾಕೊಂಡಿದ್ದೇನೆ। ಇಲ್ಲಿ ಶೇಂಗಾ ಬೀಜ ಇರೋದ್ರಿಂದ ಹಸಿಮೆಣಸಿನಕಾಯಿ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೇನೆ ರುಚಿಯಾಗಿರ್ತದೆ। 1/4 ಚಮಚ ಉಪ್ಪು ಹಾಕೊಂಡಿದ್ದೇನೆ। ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಳಬೇಕು। ಈಗ ಬಾಣಲೆ ಮುಚ್ಚಳನ ಮುಚ್ಚಿದನ ಬೇಯಿಸ್ಕೊಳ್ಳಬೇಕು। ಸುಮಾರು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಬಿಟ್ರೆ ಚೆನ್ನಾಗಿ ಬೆಂದಿರ್ತದೆ ಮೆತ್ತಗೆ। ಇದೀಗ ಚೆನ್ನಾಗಿ ಬೆಂದಿದೆ। ಪೂರ್ತಿಯಾಗಿ ಇದನ್ನ ತಣಿಲಿಕ್ಕೆ ಬಿಟ್ಟು ನಂತರ ರುಬ್ಬಿಕೊಳ್ಳಕ್ಕೆ ಹಾಕೊಳ್ಳಬೇಕು ಮಿಕ್ಸಿ ಜಾರಿಗೆ। ತಣ್ಣಿರೋ ಈ ಮಿಶ್ರಣನ ಮಿಕ್ಸಿ ಜಾರಿಗೆ ಹಾಕೊಳ್ಳತಾ ಇದ್ದೇನೆ। ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ದಂಟು ಸಮೇತ। ನೀರು ಹಾಕೋದು ಬೇಡ, ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಬೇಕು। ಹೀಗೆ ಚಟ್ನಿ ರೆಡಿ ಆಗಿದೆ। ಈಗ ಒಂದು ಪಾತ್ರೆಗೆ ತಾಜಾ ಮೊಸರು ತಗೊಳ್ಳಬೇಕು, 4 ದೊಡ್ಡ ಚಮಚ ಆಗುವಷ್ಟು ಸ್ವಲ್ಪ ಗಟ್ಟಿ ಮೊಸರು ಇದೆ। ಇದನ್ನ ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡು ಒಂದು ಕ್ರೀಮಿ ಟೆಕ್ಸ್ಚರ್ ಬರೋ ಹಾಗೆ ಮಾಡ್ಕೊಳ್ಳಬೇಕು। ಮೊಸರು ಹಾಕಿ ಮಾಡಿರೋ ಈ ಚಿಲ್ಲಿ ಟೊಮ್ಯಾಟೊ ಚಟ್ನಿ ಚಪಾತಿ, ಪೂರಿ, ಪರೋಟ ಜೊತೆ ಜಾಸ್ತಿ ರುಚಿಯಾಗಿರ್ತದೆ। ಅನ್ನದ ಜೊತೆಗೂ ಕೂಡ ಬಡಿಸ್ಕೊಂಡು ಊಟ ಮಾಡಬಹುದು। ನಾನು ರುಬ್ಬಿಟ್ಕೊಂಡಿರುವಂತ ಚಟ್ನಿನ ವಿಸ್ಕ್ ಮಾಡಿರುವಂತ ಮೊಸರಿಗೆ ಹಾಕ್ತಾ ಇದ್ದೇನೆ। ಈಗ ಹಾಗೇನೇ ಒಂದು ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿ ಹಾಕೊಳ್ತಾ ಇದ್ದೇನೆ, ಹಸಿ ಈರುಳ್ಳಿ। ಈಗ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಉಪ್ಪನ್ನ ನೋಡ್ಕೊಳ್ಳಿ, ರುಚಿಗೆ ಮತ್ತೆ ಬೇಕು ಅಂತ ನಿಮಗೆ ಅನ್ಸಿದ್ರೆ ಮತ್ತೆ ಉಪ್ಪು ಹಾಕೊಳ್ಬಹುದು। ಚಟ್ನಿ ಸ್ಥಿರತೆ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕಿ ಆ ಸ್ಥಿರತೆನ ಸರಿ ಮಾಡ್ಕೊಳ್ಬಹುದು। ಹಾಗೇನೇ ಕೊನೆಯಲ್ಲಿ ಒಂದು ಚಿಕ್ಕ ಒಗ್ಗರಣೆ ಕೊಟ್ಟರೆ ಆಯ್ತು, ಇದು ಕೂಡ ಅಷ್ಟೇ ತುಂಬಾ ರುಚಿಯಾಗಿರ್ತದೆ। ಇವತ್ತು ನಾನು ತೋರಿಸ್ತಾ ಇರುವ 4 ಚಟ್ನಿ ಬಗೆಯಲ್ಲಿ ಮೇನ್ ನಾನು ಬಳಸ್ತಾ ಇರೋದು ಟೊಮ್ಯಾಟೊ, ಮತ್ತೆ 3 ಚಟ್ನಿಯಲ್ಲಿ ಶೇಂಗಾ ಬೀಜನ ಕೂಡ ಬಳಸ್ತಾ ಇದ್ದೇನೆ। ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ। ಒಗ್ಗರಣೆಗೆ 1 ಚಮಚ ತೆಂಗಿನೆಣ್ಣೆ ಬಿಸಿ ಮಾಡಿ, 1/2 ಚಮಚ ಸಾಸಿವೆ, 6 ರಿಂದ 7 ಕರಿಬೇವಿನ ಎಲೆ, 1/2 ಚಮಚ ಚಿಲ್ಲಿ ಪುಡಿ ಹಾಕಿ ಚೆನ್ನಾಗಿ ಅದನ್ನ ಹುರಿದು ಈ ಮಾಡಿ ಇಟ್ಕೊಂಡಿರುವಂತ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು। ರುಚಿ ರುಚಿಯಾಗಿರುವ ಈ ಮೊಸರು ಟೊಮ್ಯಾಟೊ ಚಿಲ್ಲಿ ಚಟ್ನಿನ ಚಪಾತಿ, ಪೂರಿ, ಪರಾಠ ಅಥವಾ ಅನ್ನದ ಜೊತೆ ಬಡಿಸ್ಕೊಂಡು ಊಟ ಮಾಡಲಿಕ್ಕೆ ತುಂಬಾನೇ ರುಚಿಯಾಗಿರ್ತದೆ। ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ। ನಾನು ಇವತ್ತು ತೋರಿಸ್ತಾ ಇರುವ 4 ಚಟ್ನಿ ಬಗ್ಗೆ ತುಂಬಾ ಬೇಗನೆ ತುಂಬಾ ಸುಲಭದಲ್ಲಿ ಮಾಡುವಂತದ್ದು। ಮೊದಲನೇ ಚಟ್ನಿ ವಿಧಾನದಲ್ಲಿ ನಾವು ಶೇಂಗಾ ಬೀಜ ಹಾಕಲಿಲ್ಲ, ಕುಕ್ಕರ್ ನಲ್ಲಿ ಬೇಯಿಸಿದ್ವಿ। ಎರಡನೇ ಚಟ್ನಿ ವಿಧಾನದಲ್ಲಿ ಮೊಸರನ್ನ ಬಳಸಿದೆವೆ, ಶೇಂಗಾ ಬೀಜ ಹಾಕಿದೆವೆ। ಇದೀಗ ಮೂರನೇ ಚಟ್ನಿ ವಿಧಾನ, ಇದನ್ನ ಕುಕ್ಕರ್ ನಲ್ಲಿ ಬೇಯಿಸೋದಿಲ್ಲ, ಮೊಸರನ್ನು ಕೂಡ ಹಾಕೋದಿಲ್ಲ। ರೊಟ್ಟಿ ಅನ್ನ ಜೊತೆ ತುಂಬಾ ರುಚಿಯಾಗಿರ್ತದೆ।
ಒಂದು ಮೂರನೇ ಕಪ್ ಆಗುವಷ್ಟು ಶೇಂಗಾ ಬೀಜನ ಬಾಣಲೆಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸರಿಯಾಗಿ ಗರಿ ಆಗೋ ತನಕ ಕಂದು ಬಣ್ಣಕ್ಕೆ ತಿರುಗೋ ತನಕ ಇದನ್ನು ಹೀಗೆ ಎಣ್ಣೆ ಹಾಕದೇನೆ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ ಈಗ ಅದೇ ಬಾಣಲೆಗೆ ಮೂರು ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಈ ಎಣ್ಣೆಯಲ್ಲಿ ಆರು ಹಸಿಮೆಣಸಿನಕಾಯಿ ಇಪ್ಪತ್ತರಿಂದ ಇಪ್ಪತ್ತೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿದ್ದೇನೆ ಈ ಚಟ್ನಿಯಲ್ಲಿ ನಿಮಗೆ ಇಂಗ್ರೀಡಿಯೆಂಟ್ ಸೇಮ್ ಅಂತ ಅನಿಸಿದ್ರು ಇದರಲ್ಲಿ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಖಾರ ಸ್ವಲ್ಪ ಜಾಸ್ತಿ ಇರ್ತದೆ ಹಾಗಾಗಿ ನಾನು ಎಣ್ಣೆ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ ಅದನ್ನು ಹುರಿಲಿಕ್ಕೆ ಸಣ್ಣ ಹುರಿಲಿ ಎರಡು ನಿಮಿಷ ಅದನ್ನು ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು ಎರಡು ಟೊಮ್ಯಾಟೋನ ದೊಡ್ಡ ದೊಡ್ಡದಾಗಿ ಹೋಳುಗಳನ್ನಾಗಿ ಮಾಡಿ ಕಟ್ ಮಾಡಿ ಹಾಕಿ ಅರ್ಧ ಚಮಚ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಯಾವುದೇ ಅನ್ನ ದೋಸೆ ಅಥವಾ ಈವನ್ ಗಂಜಿ ಮಾಡಿದಾಗೂ ಕೂಡ ಹೆಚ್ಚಾಗಿ ಮಾಡುವಂಥ ಚಟ್ನಿ ಬಗ್ಗೆ ಅಂದರೆ ಈಗ ನಾನು ತೋರಿಸ್ತಾ ಇರುವಂಥ ಕಡಲೆಬೀಜ ಮತ್ತು ಟೊಮ್ಯಾಟೋದು ಚಟ್ನಿ ಮುಚ್ಚಳನ ಮುಚ್ಚಿ ಎರಡು ನಿಮಿಷ ಸಣ್ಣ ಹುರಿಯಲ್ಲಿ ಬೇಯಿಸ್ಕೊಂಡ್ರೆ ಟೊಮ್ಯಾಟೊ ಹದವಾಗಿ ಬೆಂದಿರ್ತದೆ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಬೆಂದಿರ್ತದೆ ಇವಿಷ್ಟನ್ನು ಪೂರ್ತಿಯಾಗಿ ತಣಿಸ್ಕೊಳ್ಬೇಕು ತಣಿದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಮೊದಲು ಇವಿಷ್ಟನ್ನೇ ರುಬ್ಕೊಳ್ಳೋಣ ನಂತರ ನಾವು ಶೇಂಗಾ ಬೀಜ ಹಾಕಿ ರುಬ್ಕೊಳ್ಬೋದು ಉಪ್ಪನ್ನು ರುಚಿಗೆ ತಕ್ಕ ಹಾಗೆ ನೋಡಿಕೊಂಡು ಹಾಕಬೇಕು ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ ನೀರು ಹಾಕೋದು ಬೇಡ ರುಬ್ಬುವಾಗ ಮೊದಲು ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ಈಗ ಇದಕ್ಕೆ ನಾನು ಹುರಿದ ಶೇಂಗಾ ಬೀಜದ ಸಿಪ್ಪೆ ತೆಗೆದು ಹಾಕಿದ್ದೇನೆ ಈಗ ತರಿ ತರಿಯಾಗಿ ರುಬ್ಬಿದರೆ ಅಂದರೆ ನಾವು ಚಟ್ನಿ ತಿನ್ನುವಾಗ ಶೇಂಗಾ ಬೀಜ ಸ್ವಲ್ಪ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರ್ತದೆ ನೀರು ಹಾಕೋದು ಬೇಡ ರುಬ್ಬುವಾಗ ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೊಳ್ಬೇಕು ಸಿಂಪಲ್ಲಾಗಿ ರೆಡಿಯಾಗಿರುವಂಥ ಶೇಂಗಾ ಬೀಜ ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಇರುವ ಶೇಂಗಾ ಬೀಜ ಮತ್ತು ಟೊಮ್ಯಾಟೊ ಚಟ್ನಿ ನಾನಾಗಲೇ ಹೇಳಿದಾಗೆ ನಾನು ತೋರಿಸ್ತಾ ಇರುವ ನಾಲ್ಕು ಚಟ್ನಿ ಬಗ್ಗೆ ಇಂಗ್ರೀಡಿಯೆಂಟ್ ಸೇಮ್ ಇದೆ ಅಂತ ಅನಿಸಿದ್ರು ಕೂಡ ಪ್ರತಿಯೊಂದು ಚಟ್ನಿಯ ರುಚಿ ಇಲ್ಲಿ ಬಹಳ ಭಿನ್ನವಾಗಿ ಇರ್ತದೆ ಖಂಡಿತ ನೀವು ಪ್ರತಿಯೊಂದನ್ನು ಕೂಡ ಟ್ರೈ ಮಾಡಿ ನೋಡಿ ಪ್ರತಿ ಚಟ್ನಿ ರೆಸಿಪಿನೂ ಕೂಡ ನಿಮಗೆ ಇಷ್ಟ ಆಗ್ತದೆ ಶೇಂಗಾ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ ಈಗ ನಾಲ್ಕನೇ ಚಟ್ನಿ ಬಗ್ಗೆ ಯಾವುದು ಅಂತ ನೋಡೋಣ ಇದನ್ನು ಕುಕ್ಕರ್ನಲ್ಲಿ ಮಾಡುವಂಥದ್ದು ಇದಕ್ಕೆ ಶೇಂಗಾ ಬಳಸ್ತಾ ಇದ್ದೇನೆ ಮೊದಲನೇ ರೆಸಿಪಿಯಲ್ಲಿ ನಾನು ಶೇಂಗಾ ಬಳಸಿರಲಿಲ್ಲ ಇದು ಅಷ್ಟೇ ತುಂಬಾ ರುಚಿಯಾಗಿರ್ತದೆ ಬಹಳ ಬೇಗನೆ ಮಾಡ್ಕೊಳ್ಬಹುದು ಕೂಡ ಇದಕ್ಕೆ ಕುಕ್ಕರಿಗೆ ಸುಮಾರು ಒಂದು ಮೂರನೇ ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕಿದ್ದೇನೆ ಆದರೆ ಇಲ್ಲಿ ಶೇಂಗಾ ಬೀಜನ ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿ ಆಮೇಲೆ ಹಾಕಿದ್ದೇನೆ ಜೊತೆಗೆ ಮೂರು ಟೊಮ್ಯಾಟೋನ ದೊಡ್ಡ ದೊಡ್ಡ ಹೋಳು ಮಾಡಿ ಹಾಕಿದ್ದೇನೆ ಆರರಿಂದ ಎಂಟು ಬ್ಯಾಡ್ಗಿ ಒಣಮೆಣಸಿನಕಾಯಿ ಹಾಕಿದ್ದೇನೆ ಮುಕ್ಕಾಲು ಚಮಚ ಜೀರಿಗೆ ಹಾಕಿದ್ದೇನೆ ಅರ್ಧ ಚಮಚ ಉಪ್ಪು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ ನೀವಿಲ್ಲಿ ಗಮನಿಸಿರುವುದಾದರೆ ಪ್ರತಿ ರೆಸಿಪಿಯಲ್ಲಿಯೂ ಮಾಡುವ ವಿಧಾನನ ನಾನು ಬದಲಿ ಮಾಡಿದ್ದೇನೆ ಖಂಡಿತ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ನೆನೆಸಿರೋ ಶೇಂಗಾನ ಹೀಗೆ ಬೇರೆ ಸಾಮಗ್ರಿಗಳನ್ನು ಜೊತೆ ಹಾಕಿ ಮೂರು ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು ಈ ಚಟ್ನಿನೂ ಅಷ್ಟೇ ಬಹಳ ರುಚಿಯಾಗಿರ್ತದೆ ತಿನ್ನಲಿಕ್ಕೆ ಪೂರ್ತಿಯಾಗಿ ತಣಿಲಿಕ್ಕೆ ಬಿಟ್ಟು ನಂತರ ಆ ಬೇಯಿಸಲಿಕ್ಕೆ ನಾವು ಹಾಕಿರುವ ನೀರಿನ ಸಮೇತ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಳ್ಬೇಕು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ರುಬ್ಬುವಾಗ ತರಿ ತರಿಯಾಗಿಯೇ ಸ್ವಲ್ಪ ರುಬ್ಕೊಳ್ಬೇಕು ಯಾವ ಚಟ್ನಿಗೆ ನೀವು ಶೇಂಗಾ ಬೀಜ ಹಾಕ್ತೀರಿ ಸ್ವಲ್ಪ ಚಟ್ನಿ ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರ್ತದೆ ಕೊತ್ತಂಬರಿ ಸೊಪ್ಪು ಹಾಕೋದು ಆಪ್ಷನಲ್ ದಂಟಿನ ಸಮೇತ ಸ್ವಲ್ಪ ಹಾಕಿದ್ದೇನೆ ನಾನು ಅದನ್ನು ಅಷ್ಟೇ ತರಿ ತರಿಯಾಗಿಯೇ ರುಬ್ಕೊಳ್ಳಿ ಚಟ್ನಿ ನೋಡಿ ಈಗ ರೆಡಿಯಾಗಿದೆ ಒಗ್ಗರಣೆ ಬೇಕಿದ್ರೆ ಎರಡು ಚಮಚ ತೆಂಗಿನೆಣ್ಣೆನ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಎಲೆ 8-10 ಆರರಿಂದ 7 ಬೆಳ್ಳುಳ್ಳಿ ಹೆಸರುಗಳನ್ನು ಜಜ್ಜಿ ಹಾಕಬೇಕು ಚೆನ್ನಾಗಿ ಅವನ್ನು ಹುರ್ಕೊಳ್ಬೇಕು ಹುರಿದ ಈ ಒಗ್ಗರಣೆ ಸಾಮಗ್ರಿನ ಚಟ್ನಿಗೆ ಹಾಕಬೇಕು ಅಥವಾ ಚಟ್ನಿನೇ ತೆಗೆದು ಒಗ್ಗರಣೆಗೆ ಹಾಕ್ಕೊಳ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪನ್ನು ನೋಡ್ಕೊಳ್ಳಿ ಪ್ರತಿಯೊಂದು ಚಟ್ನಿಯಲ್ಲಿಯೂ ಅಷ್ಟೇ ಉಪ್ಪಿನ ಹದ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇಲ್ಲಿ ಯಾವುದೇ ಚಟ್ನಿಗೆ ನಾನು ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಿಲ್ಲ ಟೊಮ್ಯಾಟೊನ ಬಳಸಿರೋದ್ರಿಂದ ಬೆಲ್ಲ ಮತ್ತು ಹುಣಸೆಹಣ್ಣನ್ನು ನಾನು ಹಾಕಿಲ್ಲ ಈ ಕೊನೆಯ ಚಟ್ನಿಯಲ್ಲಿ ನೆನೆಸಿರುವ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೇನೆ ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸನ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಚಟ್ನಿ ಕೂಡ ರೆಡಿಯಾಗಿದೆ ನಾನು ತೋರಿಸಿರುವಂಥ ನಾಲ್ಕು ಚಟ್ನಿ ಬಗ್ಗೆನ ಅನ್ನ ಚಪಾತಿ ದೋಸೆ ಇಡ್ಲಿ ಯಾವುದ್ರ ಜೊತೆಗೂ ಕೂಡ ಬಡಿಸ್ಕೊಂಡು ಊಟ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ಮತ್ತೆ ಬರ್ತೇನೆ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು